ಇವತ್ತು ನಾನು ಬಿ ಎ ಥರ್ಡ್ ಸಮದ ಮೊನೆಟರಿ ಎಕನಾಮಿಕ್ಸ್ ಹಣದ ಅರ್ಥಶಾಸ್ತ್ರ ಈ ವಿಷಯದ ಮೊದಲನೆಯ ಚಾಪ್ಟರ್ದ ವಿಷಯವನ್ನು ನಾನು ಇವತ್ತು ನಿಮಗೆ ತಿಳಿದುಕೊಳ್ತಾ ಇದ್ದೀನಿ. ನೇಚರ್ ಆಫ್ ಮನಿ, ಹಣದ ಸ್ವರೂಪ. ಹಣ ಒಂದು ಮಹತ್ವದವಾದ ಮತ್ತು ಅದ್ಭುತವಾದಂಥ ವಸ್ತು. ಮಾನವ ಇವತ್ತು ತನ್ನ ಇತಿಹಾಸದುದ್ದಕ್ಕೂ ಅನೇಕ ಸಂಶೋಧನೆಗಳನ್ನು ಮಾಡ್ತಾ ಬಂದಿದ್ದಾನೆ. ಮಾನವನ ಅನೇಕ ಸಂಶೋಧನೆಗಳಲ್ಲಿ ಹಣ ಅನ್ನೋದು ಒಂದು ಮಹತ್ವದ ಮತ್ತು ಅದ್ಭುತವಾದಂಥ ವಸ್ತು. ಅವುಗಳನ್ನೇ ನಾನು
ಇವರಿಗೆ ಬೇಕಾಗಬೇಕಾಗಿತ್ತು, ಅವರಲ್ಲಿದ್ದ ವಸ್ತುಗಳು ಇವರಿಗೆ ಬೇಕಾಗಬೇಕಾಗಿತ್ತು. ಅಂದ್ರೆ ಮಾತ್ರ ಹೊಂದಾಣಿಕೆ ಆಗಬೇಕಾಗಿತ್ತು. ಅಂದಾಗ ಮಾತ್ರ ತಮ್ಮಲ್ಲಿದ್ದ ವಸ್ತುಗಳಿಗೆ ಬೇರೆಯವರು ಕೊಡ್ತಾ ಇದ್ರು, ಬೇರೆಯಲ್ಲಿರುವಂತಹ ವಸ್ತುಗಳನ್ನ ತಾವು ಪಡ್ಕೊಳ್ತಾ ಇದ್ರು. ಅದು ಸರಳ ಆಗ್ತಾ ಇತ್ತು ವಸ್ತು ವಿನಿಮಯ ಪದ್ಧತಿ. ಆದ್ರೆ ಇಲ್ಲಿ ಬರ್ತಕ್ಕಂತಹ ಸಮಸ್ಯೆ ಏನು ಅಂತಂದ್ರೆ, ನಮಗೆ ಬೇಕಾದಂತಹ ವಸ್ತು ಮತ್ತೊಬ್ಬ ವ್ಯಕ್ತಿಯಂತಿಲ್ಲ, ಅವನಿಗೆ ಬೇಕಾದ ವಸ್ತು ನನ್ನಲ್ಲಿಲ್ಲ, ಅವರ ಬಯಕೆಗಳ ಹೊಂದಾಣಿಕೆ ಆಗ್ತಾ ಇಲ್ಲ. ಈ ಸಮಸ್ಯೆ ಅವಾಗ ಕಾಣ್ತಾ ಇತ್ತು. ತಮ್ಮ ಬಯಕೆಗಳನ್ನ ಈಡೇರಿಸುವಂತಹ ವಸ್ತು ಯಾರ ಹತ್ರ ಇದೆಯೋ ಅವರನ್ನ ಹುಡುಕಿಕೊಂಡು ಹೋಗ್ಬೇಕಾಗ್ತಾ ಇತ್ತು. ಇಂಥ ಒಂದು ಸಮಸ್ಯೆ ಅವಾಗ ಪ್ರಾರಂಭ ಆಯಿತು. ಈ ಸಮಸ್ಯೆಯನ್ನ ಇವತ್ತು ನಾವೇನು ಹಣ ಉಪಯೋಗಿಸ್ತಾ ಇದ್ರು ಈ ಹಣದಿಂದ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಯಾವ ಬಯಕೆಗಳನ್ನ ಬೇಕಾಗ್ತಾ ಇದ್ರು, ನಮ್ಗೆ ಯಾವ ಬಯಕೆ ಆಗಿದೆಯೋ ಆ ವಸ್ತುವನ್ನು ಕೊಂಡುಕೊಳ್ಳಿಕ್ಕೆ ಇವತ್ತಿನ ಹಣವನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಹೀಗಾಗಿ ಈ ಬಯಕೆಗಳು ಹೊಂದಾಣಿಕೆ ಆಗಬೇಕಂತೇನು ಇಲ್ಲ. ಇನ್ನು ಎರಡನೇದು, ಬಯಕೆಗಳ ಹೊಂದಾಣಿಕೆ ಆದರೂ ಕೂಡ ಅದನ್ನೊಂದು ಮೌಲ್ಯಮಾಪನ ಮಾಡಬೇಕಾಗಿತ್ತು. ಅದಕ್ಕೆ ಎರಡನೆಯ ಒಂದು ತೊಂದರೆ ಎಂದರೆ ಮೌಲ್ಯಮಾಪನದ ಕೊರತೆ. ಈಗ ಇಬ್ಬರು ನಡುವೆ ವಸ್ತುಗಳು ವಿನಿಮಯವಾಗುವಾಗ ಆ ಎರಡೂ ವಸ್ತುಗಳಿಗೆ ಮೌಲ್ಯವನ್ನು ನಿಗದಿ ಮಾಡಬೇಕಾಗಿತ್ತು. ಆ ಮೌಲ್ಯವನ್ನು ನಿಗದಿ ಮಾಡುವುದು ಕೂಡ ಅವಾಗ ಬಹಳಷ್ಟು ತೊಂದರೆ. ಅಂದರೆ ಈಗ ಎಷ್ಟು ಧಾನ್ಯಕ್ಕೆ ಎಷ್ಟು ಬಟ್ಟೆಯನ್ನು ಕೊಡಬೇಕು, ಬಟ್ಟೆ ಧಾನ್ಯ ಇದು ಪರವಾಗಿಲ್ಲ, ಆದರೆ ಎಷ್ಟು ಧಾನ್ಯಕ್ಕೆ ಹಸು ಕೊಡಬೇಕು. ಒಂದು ಚೀಲ ಧಾನ್ಯಕ್ಕೆ ಒಂದು ಹಸನು, ಒಂದು ಚೀಲ ಧಾನ್ಯಕ್ಕೆ ಎರಡು ಕೋಳಿನು, ಈ ರೀತಿ ಒಂದು ವಸ್ತುವಿಗೆ ಇನ್ನೊಂದು ವಸ್ತು ಎಷ್ಟು ಅನ್ನೋದನ್ನು ಮೌಲ್ಯಮಾಪನ ಮಾಡಬೇಕಾಗಿತ್ತು. ಆದರೆ ಮೌಲ್ಯಮಾಪನದ ಸಂದರ್ಭದಲ್ಲಿರುವ ಸಾಕಷ್ಟು ತೊಂದರೆಗಳು ಉದ್ಭವಿಸ್ತಾ ಇತ್ತು. ಅದಕ್ಕೆ ಈ ಮೌಲ್ಯಮಾಪನದ ಸಮಸ್ಯೆಯನ್ನು ಇವತ್ತಿನ ಹಣ ಅಂತೂ ಹಣದಿಂದ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹಣಕ್ಕೆ ಮೊದಲೇ ಮೌಲ್ಯಮಾಪನ ಮೌಲ್ಯ ನಿಗದಿಯಾಗಿರ್ತಾರೆ. ಆ ನಿಗದಿಯಾದ ಮೌಲ್ಯಕ್ಕೆ ನಮಗೆ ಬೇಕಾದಂತಹ ವಸ್ತುಗಳನ್ನು ಇವತ್ತು ಪಡೆದುಕೊಳ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ವಿಭಜನೆಯ ಅಭಾವ. ಇನ್ನು ವಸ್ತುಗಳನ್ನು ವಿನಿಮಯ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಸಾರಿ ವಸ್ತುಗಳು ವಿನಿಮಯ ಮಾಡಬೇಕಾಗುತ್ತದೆ, ವಿಭಜನೆ ಮಾಡಬೇಕಾಗುತ್ತದೆ. ಈಗ ಧಾನ್ಯಗಳನ್ನಾಗೆ ವಿಭಜನೆ ಮಾಡುವುದು ಸುಲಭ. ಒಂದು ಚೀಲೋ, ಅರ್ಧ ಚೀಲೋ, ಹತ್ತು ಚೀಲೋ, ಈ ರೀತಿ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಧಾನ್ಯಗಳನ್ನು ವಿಭಜನೆ ಮಾಡಬಹುದು. ಆಗ ನಮ್ಮ ಬಯಕೆಗಳನ್ನು ಈಡೇರಿಸುವಂತಹ ಮತ್ತೊಬ್ಬ ವ್ಯಕ್ತಿಯ ಬಳಿ ನಮ್ಮ ಹಸುವನ್ನು ಏನಾದರೂ ವಿನಿಮಯ ಮಾಡಿಕೊಳ್ತಾ ಇದ್ರೆ ಆವಾಗ ಹಸುವನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೇ ನಾವೇನಾದರೂ ಆಕಳನ್ನು ಕುರಿಯನ್ನು ವಿಭಜನೆ ಮಾಡ್ತಾ ಹೋದರೆ ಅದರ ಮೌಲ್ಯವೇ ನಾಶವಾಗುತ್ತಾ ಇತ್ತು, ಅಂದರೆ ಅದು ಸತ್ತು ಹೋಗ್ತಾ ಇತ್ತು. ಅದಕ್ಕೆ ಈ ವಸ್ತುಗಳ ವಿನಿಮಯ ಪದ್ಧತಿಯಲ್ಲಿ ವಸ್ತುಗಳನ್ನು ವಿಭಜನೆ ಮಾಡೋದು ಕಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ಹಾಗಲ್ಲ, ಹಣ ಬಂದಿದೆ, ಆ ಹಣದಿಂದ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ವಸ್ತುಗಳನ್ನು ಪಡೆದುಕೊಳ್ಳಲು ಬಹಳಷ್ಟು ಸುಲಭ ಆಗುತ್ತದೆ. ಇನ್ನು ಸಂಪತ್ತಿನ ಸಂಗ್ರಹ ಅಸಾಧ್ಯ. ಇನ್ನು ಜನರು ಯಾವಾಗಲೂ ಮೊದಲಿನ ಕಾಲದಿಂದಲೂ ಸಂಪತ್ತನ್ನು ಕೂಡಿಡುವುದು ಕೂಡಿಡುವ ಪದ್ಧತಿ ಬಂದಿದೆ. ಆದರೆ ಆವಾಗಿನ ಕಾಲದಲ್ಲಿ ಏನು ವಸ್ತು ವಿನಿಮಯ ಪದ್ಧತಿ ಇತ್ತು, ಆ ಸಂದರ್ಭದಲ್ಲಿ ಸಂಪತ್ತು ಅಂದರೆ ಇಲ್ಲಿ ವಸ್ತುಗಳು, ಆ ವಸ್ತುಗಳನ್ನು ಸಂಗ್ರಹಿಸುವುದು ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಯಾವ ರೂಪದಲ್ಲಿ ವಸ್ತುಗಳನ್ನು ಸಂಗ್ರಹಿಸಿದ್ರೂ ಕೂಡ ಕೆಲವೊಮ್ಮೆ ಅವುಗಳ ಮೌಲ್ಯ ನಾಶ ಆಗ್ತಾ ಇತ್ತು, ಅವು ಕೆಟ್ಟು ಹೋಗ್ತಾ ಇತ್ತು. ಆದ್ರಿಂದ ಬಹಳಷ್ಟು ಅವರಿಗೆ ಅವುಗಳನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ.
ವಸ್ತು ವಸ್ತುವಿನ ಬಗ್ಗೆ ಬದಲಾಗಿ ಮಗುವಿನ ಮರಣ ರೂಪ ಬಂತು. ಇದರ ಜೊತೆಗೆ ಕೊನೆಯದಾಗಿ ಸೇವರ ವಿನಿಮಯದಲ್ಲಿ ತೊಂದರೆ. ಇಲ್ಲಿವರೆಗೆ ನಾವೆಲ್ಲ ವಸ್ತುಗಳಿಗೆ ವಸ್ತುಗಳನ್ನು ವಿನಿಮಯ ಮಾಡಿದ್ವಿ, ಅಲ್ಲೇ ಸಾಕಷ್ಟು ತೊಂದರೆಗಳನ್ನು ಉದ್ಭವಿಸಿದ್ವು. ಈಗ ಸೇವೆಗಳು, ಅನೇಕರು ತಮ್ಮ ಸೇವೆಯನ್ನು ಸಲ್ಲಿಸಿ ಹಣ ರೂಪದಲ್ಲಿ ವಸ್ತುಗಳ ಅಂದ್ರೆ ಒಬ್ಬ ಶಿಕ್ಷಕ ಏನಾದರೂ ಶಿಕ್ಷಣವನ್ನ ಕೊಟ್ಟಿದ್ದಾಗಂದ್ರೆ ಅದಕ್ಕೆ ದವಸ ಧಾನ್ಯಗಳ ರೂಪದಲ್ಲಿ ಜಾನುವಾರುಗಳ ರೂಪದಲ್ಲಿ ಹಣ ಬರ್ತಾ ಇತ್ತು, ವಸ್ತುಗಳು ಬರ್ತಾ ಇತ್ತು. ಒಬ್ಬ ವೈದ್ಯರು ಈ ರೀತಿ ಯಾರ್ಯಾರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೋ ಆ ಎಲ್ಲ ಸೇವೆಗೆ ಪ್ರತಿಫಲವಾಗಿ ವಸ್ತುಗಳನ್ನ ಪಡೆದುಕೊಳ್ತಾ ಇತ್ತು. ಆದರೆ ಬಹಳಷ್ಟು ಕಷ್ಟ ಸೇವೆಗಳಿಗೆ ಪ್ರತಿಫಲ ಹೇಗೆ ನಿರ್ಧಾರವಾಗುವುದು. ಒಬ್ಬ ಗಾಯಕನಿದ್ದರೆ ಸಂಗೀತ ರಸಕತ್ತರವನ್ನು ಉದ್ಭವಿಸಿದರೆ ಅವನಿಗೆ ಎಷ್ಟು ಕೊಡಬೇಕು, ಒಬ್ಬ ಶಿಕ್ಷಕ ಇದ್ದರೆ ಅವನಿಗೆ ಎಷ್ಟು ಕೊಡಬೇಕು. ಈ ಸೇವೆಗಳಿಗೆ ಮೌಲ್ಯವನ್ನು ನಿಗದಿ ಮಾಡುವುದೇ ಬಹಳಷ್ಟು ಕಷ್ಟ. ಇದನ್ನೆಲ್ಲವನ್ನು ನಾವು ಏನು ವಸ್ತು ವಿನಿಮಯ ಪದ್ಧತಿಯಲ್ಲಿ ವಸ್ತುಗಳನ್ನೇ ಹಣದ ಬದಲಾಗಿ ಅವರು ಬಳಸ್ತಾ ಇದ್ರು, ಈ ಪದ್ಧತಿಯನ್ನು ಒಂದು ದೃಷ್ಟಾಂತದ ಮೂಲಕ ಉದಾಹರಿಸಬಹುದು. ಏನು ಅಂತಂದ್ರೆ, ಬಹು ಹಿಂದೆ ಪ್ಯಾರಿಸ್ ನಗರ ಒಬ್ಬ ವಿದೂಷಕಿ ತನ್ನ ಸಂಗೀತದ ರಸದೌದರವನ್ನ ನೀಡುತ್ತಾ ವಿಶ್ವ ಪರ್ಯಟನ ಮಾಡ್ತಾ ಇದ್ದಾನೆ. ವಿಶ್ವದ ತುಂಬೆಲ್ಲ ಸಂಗೀತಗಾರ್ತಿಗಳು, ಹೀಗಾಗಿ ಸಂಗೀತಗಾರ್ತಿ ವಿಶ್ವದ ತುಂಬೆಲ್ಲ ಸಂಗೀತದ ರಸದೌದರವನ್ನ ಜನರಿಗೆ ಉಣಬಡಿಸ್ತಾ ಇದ್ದರು. ಅದರ ಪ್ರತಿಫಲವಾಗಿ ಅವರಿಗೆ ಯಾವ ರೀತಿ ವಸ್ತುಗಳು ಬಂದವು ಅಂದ್ರೆ ವಸ್ತುಗಳಂದ್ರೆ ಹಣ, ಅವಾಗ ವಸ್ತುಗಳು ಬಂದವು ಮೂರು ಹಂದಿಗಳು, 23 ಕುರಿಗಳು, 44 ಕೋಳಿಗಳು, 5000 ತೆಂಗಿನಕಾಯಿ, ಬಾಳೆ, ನಿಂಬೆ, ಈ ರೀತಿ ಹಲವಾರು ವಸ್ತುಗಳು ಅವಳಿಗೆ ಬಂದವು. ಈ ಎಲ್ಲ ವಸ್ತುಗಳನ್ನ ಮೌಲ್ಯ ಮಾಡಿದರೆ ಆ ಫ್ರಾನ್ಸ್ ದೇಶದ ಹಣ ಫ್ರಾನ್ಸ್ ಅಂತ ಕರೀತಾರೆ, ಆ 4000 ಫ್ರಾನ್ಗಳಷ್ಟು ಅವಳಿಗೆ ವಸ್ತುಗಳು ಬಂದವು. ಅದಕ್ಕೆ ಏನಾಯಿತು ಅಂದರೆ ಅವಳು ಏನು ವಸ್ತುಗಳು ಬಂದವೋ ಆ ಬಂದ ವಸ್ತುಗಳನ್ನು ಎಲ್ಲ ಜಾನುವಾರು ತಿಂದು ಬಿಡ್ತಾ ಇದ್ರು, ಅವಳು ಮಟ್ಟಿಗೆನೇ ಇಲ್ಲ ಇಲ್ಲಂತ ಆಗ್ತಾ ಇದ್ರು. ಅಷ್ಟೇ ಅಲ್ಲ, ಇನ್ನೊಂದು ತೊಂದರೆ ಏನು ಅಂತಂದರೆ ಅವಳಿಗೆ ಆ ಜಾನುವಾರುಗಳಿಗೆ ಊಟ ಹಾಕಲಿಕ್ಕೆ, ಅವುಗಳ ಹಸಿವನ್ನು ನೀಗಿಸಲಿಕ್ಕೆ ಅವಳು ಮತ್ತೆ ಮತ್ತೆ ತನ್ನ ಸಂಗೀತವನ್ನು ಕೊಡಬೇಕಾಗ್ತಾ ಇತ್ತು, ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗ್ತಾ ಇತ್ತು. ಸೊ ಇಂಥ ಸಂದರ್ಭ ಬಂತು. ಅದಕ್ಕೆ ವಸ್ತುಗಳಿಗೆ ವಸ್ತುಗಳನ್ನು ಈ ವಿನಿಮಯ ಮಾಡುವ ಪದ್ಧತಿಯಲ್ಲಿ ಸಾಕಷ್ಟು ನ್ಯೂನತೆಗಳು ಬಂದು ಇದರ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಇದರ ಬದಲಾಗಿ ಏನಾದರೂ ಒಂದು ಬೇರೆ ವಸ್ತುವನ್ನು ಹಣದ ರೂಪದಲ್ಲಿ ವಿನಿಮಯ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಆವಾಗ ಮಾಡಿದ್ರು. ಅದರ ಬದಲಾಗಿ ಎರಡನೇ ಹಂತದಲ್ಲಿ ವಸ್ತು ರೂಪದ ಹಣ ಜಾರಿಗೆ ಬಂತು. ಅಸಾಧ್ಯ. ಇನ್ನು ಅಕಸ್ಮಾತಾಗಿ
ಇದು ಇವೇ ಹಣ, ಇವೇ ವಸ್ತುಗಳು. ಬಹಳಷ್ಟು ಸಂಗ್ರಹಿಸುತ್ತಿರುವುದರಿಂದ ಜನರಿಗೆ ಕಾಣುವಂತೆ ಪ್ರಚುರಿಗೂ ಕೂಡ ತೊಂದರೆ ಆಗ್ತಾ ಇರುತ್ತದೆ. ಅದಕ್ಕೆ ಇದೆಲ್ಲ ತೊಂದರೆಗಳನ್ನ ನಿವಾರಿಸಿಕೊಳ್ಳೋದಕ್ಕೋಸ್ಕರ ಆವಾಗಿನ ಜನರು ಇದರ ಬದಲಾಗಿ ಬೇರೆ ಯಾವುದಾದ್ರೂ ಒಂದು ವಸ್ತುವನ್ನ ಹಣ ಅಂತ ಬಳಸಬೇಕು ಅಂತೇಳಿ ಮೂರನೇ ಹಂತ ಲೋಹದ ಹಣ. ಮೊದಲೇದು ವಸ್ತು ವಿನಿಮಯ ಪದ್ಧತಿ, ಎರಡನೇದು ವಸ್ತು ರೂಪದ ಹಣ, ಮೂರನೇದು ಲೋಹದ ಹಣ. ಇನ್ನು ಲೋಹದ ಕೆಲವು ಅಮೂಲ್ಯವಾದಂತಹ ಲೋಹಗಳನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ವಿಭಾಗಿಸಿ ಅವುಗಳನ್ನ ಹಣ ಅಂತ ಅವಾಗ ತರಬಹುದು. ಅಂದ್ರೆ ಲೋಹಗಳಿಂದ ಮಾಡಿದಂತ ನಾಣ್ಯಗಳು, ಅವುಗಳನ್ನೇ ನಾವು ನಾಣ್ಯಗಳು ಅಂತ ಕರಿತೀವಿ. ಮೊದಲಿಂದಲೂ ಲೋಹಗಳಲ್ಲಿ ಅತಿ ಪ್ರಮುಖವಾದಂತಹ ಅಂದ್ರೆ ಚಿನ್ನ ಮತ್ತು ಬೆಳ್ಳಿ. ಚಿನ್ನ ಮತ್ತು ಬೆಳ್ಳಿ ಲೋಹದಿಂದ ತಯಾರಿಸಿದಂತ ನಾಣ್ಯಗಳು ಬಳಕೆಗೆ ಬಂದವು. ಚಿನ್ನದಿಂದ ತಯಾರಿಸಿದಂತ ನಾಣ್ಯಗಳನ್ನ ಚಿನ್ನದ ನಾಣ್ಯಗಳು ಅಂತ ಕರಿತಾ ಇದ್ರು, ಬೆಳ್ಳಿಯಿಂದ ತಯಾರಿಸಿದ್ರೆ ಬೆಳ್ಳಿ ನಾಣ್ಯಗಳು. ಇದರ ಜೊತೆಗೆ ಕೆಲವೊಂದಿಷ್ಟು ಅಗ್ಗದ ಲೋಹಗಳು ಅಲ್ಯೂಮಿನಿಯಂ, ನಿಕ್ಕೆ, ತಾಮ್ರ ಇಂತ ಮುಂತಾದ ಲೋಹಗಳಿಂದಲೂ ಕೂಡ ಹಣ ಹಣಗಳನ್ನ ಉದ್ದರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವುಗಳನ್ನೇ ನಾಣ್ಯಗಳು ಅಂತ ಕರೆದರು. ಇನ್ನು ಕೇಂದ್ರ ಸರ್ಕಾರ ನಾಣ್ಯಗಳನ್ನು ಚಿನ್ನದ ನಾಣ್ಯಗಳು ಬರ್ತವೆಯೋ ಆ
வாய்ப்பாய் ஒருவன் பயன் இந்த தண்ணிகள் கேந்திர சர்க்கார உத்தரவு விஷயங்களுக்கும் இனையில் சம்பந்தப்பட்ட விஷயங்கள்